ಸರ್ಕಾರ ಆಗ್ಬೇಕಾದ್ರೆ 272 ಎಂ ಸಿ ಆದ್ರೆ ಸರ್ಕಾರ ಆಗ್ತದೆ. ನೀವು ನಿಲ್ಸಿದ್ರಿ 230 ನಿಲ್ಸಿದ್ರಿ, ನೀವು ಕೇಳಕತ್ತೀರಿ ನಾವು ಕಾಂಗ್ರೆಸ್ ಬಂದ್ರ 100,00,000 ರೂಪಾಯಿ ಮಹಿಳೆಯರು ಕೊಡ್ತೀನಿ ಅಂತ ಹೇಳ್ತೀವಿ. ಈ ದೇಶದಾಗ 65 ಕೋಟಿ ಮಹಿಳೆಯರು ಅದಾರ, 65 ಕೋಟಿ ರೂಪಾಯಿ ಕೊಡಬೇಕು. ನಮ್ಮ ದೇಶದ ಬಜೆಟ್ ಇರೋದೆ 40,00,000 ಕೋಟಿ. ಏನು ಹುಡುಕಿದ್ದೇನೆ ಬಟಾಟೆ ನೀನು ಬದನೈಕ ಏನೂ ಇಲ್ಲ, ತಲೆನೇ ಇಲ್ಲ. ಅದು ಇಂಥ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀರಾ ನೀವು? ನೀವು ತಯಾರಿದ್ದೀರಿ ಪ್ರಧಾನಮಂತ್ರಿ ಮಾಡಕ್ಕೆ? ಇನ್ನೊಂದು ಕಾನೂನು ಮಾಡೋರಲ್ಲ ಅವರು, ಪಿತ್ರಾಜಿತ ಆಸ್ತಿ. ಏನು ಪಿತ್ರಾಜಿತ ಆಸ್ತಿ ಕರಾಚೆ ಮಾಡೋರದಾರ ಅಂದ್ರ ಶ್ಯಾಮ್ ಪಿತ್ರೋಡ ಕಾಂಗ್ರೆಸ್ನ ಪಾಲಿಸಿ ಮೇಕರ್. ಅಮೆರಿಕದಲ್ಲಿ ಇಂಟರ್ವ್ಯೂ ಹೇಳ್ತಾನೆ, ಅಮೆರಿಕದಲ್ಲಿ ಒಂದು ಪಾಲಿಸಿ ಇದೆ, ಯಾರದೇ ಪಿತ್ರಾಜಿತ ಆಸ್ತಿ ಮಕ್ಕಳಿಗೆ ವರ್ಷ ಆಗ್ಬೇಕಾದ್ರೆ ಸರ್ಕಾರಕ್ಕೆ 55% ಇದು ಕೊಡಬೇಕು ಆಸ್ತಿ. ಅಂದ್ರೆ ನಿಮ್ಮ ಆಸ್ತಿ 10 ಎಕರೆ ಇತ್ತಂದ್ರೆ 5.5 ಎಕರೆ ಸರ್ಕಾರ ನೀವು ಬಿಟ್ಟು ಬ್ಯಾಂಕ್ 4.5 ಎಕರೆದಾಗ ನಿಮ್ಮ ಮಕ್ಕಳೆಲ್ಲ ಅನ್ಸೋಬೇಕು. 10 ತೊಲಿ ಬಂಗಾರ ಇತ್ತಂದ್ರೆ 5.5 ತೊಲಿ ಸರ್ಕಾರ ಕೊಡ್ಬೇಕು, 4.5 ತೊಲಿ ಒಳಗೆ ನೀವು ಎಲ್ಲ ಕುಟುಂಬದವ್ರು ಹಂಚ್ಕೋಬೇಕು. ನಿಮ್ಮ ಮನೆಗೆ ಯಾವ ಟಿ ವಿ ಇತ್ತು ಅಂದ್ರೆ 1 ಟಿವಿ ಸರ್ಕಾರ ಕೊಡ್ಬೇಕು. ಆ ಟಿವಿ ಸ್ಟೇಬಿಲೈಸರ್ ಅಂದ್ರೆ 55 ಅಂದ್ರೆ ಒಂದು ಸ್ಟೇಬಿಲೈಸರ್ ಕೊಡ್ಬೇಕು. ಈ ಕಡೆ ಟಿವಿ ಅಂದ್ರೆ 55% ಆಗ್ತದೆ. 10 ಕಳಿಸ್ತೀವಿ ಅಂದ್ರೆ 5.5 ಕಳಿಸ್ತೀವಿ ಸರ್ಕಾರ ಕೊಡ್ಬೇಕು, 4.5 ಕಳಿಸ್ತೀವಿ ನಿಮ್ಮ ಮನೆಯಾಗ ಇಟ್ಕೊಂಡು ಪಾಲ ಕೊಡ್ಬೇಕು. 10 ಚಮಚ ಆಯ್ತು ಅಂದ್ರೆ 5.5 ಚಮಚ ಅವ್ರಿಗೆ ಕೊಡ್ಬೇಕು, 4.5 ಚಮಚ ತಗೊಳ್ಳಿದೀರ ನೀವೆಲ್ಲರೂ? ನಿಮ್ಮ ಹೊಲ ಎಲ್ಲರೂ ಕೊಡ್ಲಕ್ಕೆ ಯಾರು ತಯಾರಿದೀರ? ಹಂಗಾದ್ರೆ ಏನ್ ಮಾಡ್ಬೇಕು ನೀವು? ಮೋದಿಯವ್ರು ಓಟ್ ಹಾಕ್ಬೇಕು. ನರೇಂದ್ರ ಮೋದಿ ಬರ್ಲಿಲ್ಲ ಅಂದ್ರ ಈಗಾಗಲೇ ಕರ್ನಾಟಕ ಸಾಬರ ಸರ್ಕಾರ ಐತಿ. ಹಿಂದೂಗಳ ಮೇಲೆ ದಿನನಿತ್ಯ ಮತ್ತೆ ನೀವೇನಾದ್ರೆ ಮಾಡಿ ಬಾಗಲಕೋಟೆ ಲೋಕಸಭಾದಾಗ ರೋಜಾ ಮಾಡ್ಬಾರ್ದ್ರೆ ನೀವು ರೋಜಾ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಗಜಕೇಶ್ವರಿ ಯೋಗ ಐತಿ, ಗಜಕೇಶ್ವರಿ ಯೋಗ. ನಮ್ಮ ನರೇಂದ್ರ ಮೋದಿಗೆ ಆ ಯೋಗ ಇದ್ರೆ ಆ ಎಂಬ ಏನು ಕೊಡ್ತಾರ? ನಾವು ಪ್ರಧಾನಮಂತ್ರಿ ಆಗೂ ಆಗಬಹುದು ನೋಡಿ. ನಾ ಎಂ ಪಿ ಆಸ್ಪತ್ರೆ ಬಾಗಲಕೋಟೆ ಪ್ರಧಾನಮಂತ್ರಿ. ಹಂಗಾದ್ರೆ ರಾಹುಲ್ ಗಾಂಧಿ ಅವ್ರ ಗಾರ್ಡನ್ದಾಗ ನೀರು ಹೇಳ, ಸೋನಿಯಾ ಗಾಂಧಿ ಅವ್ರ ಪಾಂಡಿ ತಿಳ್ಕೊಳ, ಪ್ರಿಯಾಂಕಾ ಗಾಂಧಿ ಉಳ್ಳಾಗಡ್ಡಿ ಅವರು ಏನೂ ಇಲ್ಲ ಪ್ರಧಾನಮಂತ್ರಿ ಹೋಗ್ಬಿಟ್ಟಾಳೆ ಅಮ್ಮ ನೋಡಿ ಎಲ್ಲಿದೆ ಯಾವ